ನಮಸ್ಕಾರ ಎಲ್ಲರಿಗೂ. ಸಾವಯವ ಮಾತುಕತೆಗೆ ತಮಗೆಲ್ಲ ಪ್ರೀತಿಯ ಪ್ರವೀಣ ಮಾಡುವ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆ ನೀವೆಲ್ಲ ಆಗಲೇ ನೋಡ್ತಾ ಇರೋ ಹಾಗೆ ತುಂಬಾ ಫೇಮಸ್ ಆಗಿರುವಂತಹ ಕಂಚಿನ ಕಂಠ ಸುಮಧುರವಾದಂತಹ ಧ್ವನಿ ಇಟ್ಕೊಂಡಿರುವಂತಹ ಪ್ಲೇಬ್ಯಾಕ್ ಸಿಂಗರು ಹಾಗೆ ಬಹಳಷ್ಟು ಹೀರೋಯಿನ್ಸ್ಗೆ ತಮ್ಮದೇ ಧ್ವನಿಯನ್ನು ಕೊಟ್ಟಿದ್ದಾರೆ. ಎಷ್ಟೊಂದು ವೆಬ್ ಸೀರೀಸ್ ಇರ್ಬೋದು, ಟೆಲಿಫಿಲಮ್ಸ್ ಇರ್ಬೋದು, ಬೇರೆ ಬೇರೆ ಭಾಷೆಯ ಚಲನಚಿತ್ರಗಳ ಲೀಡ್ ಹೀರೋಯಿನ್ಸ್ಗಳಿಗೂ ಕೂಡ ಅವರು ತಮ್ಮ ಧ್ವನಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರು ಆಸ್ ಎ ವಾಯ್ಸ್ ಓವರ್ ಆರ್ಟಿಸ್ಟು, ಡಬ್ಬಿಂಗ್ ಆರ್ಟಿಸ್ಟು, ಜೊತೆಗೆ ಪ್ಲೇಬ್ಯಾಕ್ ಸಿಂಗರು. ಬಹಳಷ್ಟು ಸಿನಿಮಾಗಳಿಗೆ ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡಿ ಹಿಂದೂಸ್ತಾನಿ ಮೂಲತಃ ಗಾಯಕಿ ಇದ್ದರೂ ಕೂಡ ಎಲ್ಲದರಲ್ಲೂ ತಮ್ಮ ಧ್ವನಿಯನ್ನು ಎಲ್ಲೆಲ್ಲೂ ತೊಡಗಿಸ್ಕೋಬೋದು, ಎಲ್ಲ ಕಡೆ ತೊಡಗಿಸ್ಕೊಂಡಿದ್ದಾರೆ. ಬನ್ನಿ ಹಾಗಾದರೆ ಸ್ಪರ್ಶ ಆರ್ಕೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಸಾವಯವ ಮಾತುಕತೆಯಲ್ಲಿ, ದಿ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್ನಲ್ಲಿ. ಅವ್ರನ್ನ ಸ್ವಾಗತಿಸೋಣ. ಸ್ವಾಗತ ಕಾರ್ಯಕ್ರಮಕ್ಕೆ. ಇಷ್ಟೊಂದೆಲ್ಲ ಹೇಳಿದ್ರಿ, ನಾನು ಏನು ಹೇಳಲೇ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾನೇ ಇದೆ, ಅದೆಲ್ಲ ನಮ್ಮ ವೀಕ್ಷಕರಿಗೆ ಗೊತ್ತೇ ಇದೆ ನಿಮ್ಮ ಬಗ್ಗೆ ಏನು ಅಂತ. ನಿಮ್ಮ ಸಾಧನೆ ಇದೆ, ಎದೆ ತುಂಬಿ ಹಾಡಿದೆ ಇರ್ಬೋದು, ಸಾರೆಗಮಪ್ಪ ಇರ್ಬೋದು, ಎಷ್ಟೊಂದು ವೇದಿಕೆಗಳೆಲ್ಲ ಆಲ್ರೆಡಿ ನೀವು ಸೈ ಅನ್ಸ್ಕೊಂಡ್ಬಿಟ್ಟಿದ್ದೀರ, ಎಲ್ರಿಗೂ ಮುಖತಃ ಪರಿಚಯನೂ ಆಗಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿಮ್ಮಂಥ ಡೈನಮಿಕ್ ಪರ್ಸನಾಲಿಟಿ ಜೊತೆ ಇವತ್ತು ನಾನು ಮಾತಾಡ್ತಿರೋದಕ್ಕೆ ನಂಗೆ ಇನ್ನೂ ಜಾಸ್ತಿ ಖುಷಿ. ಓಕೆ, ಮೊದಲನೇದಾಗಿ ನಿಮ್ಮ ಈ ಒಂದು ಜರ್ನಿಗೆ, ನಿಮ್ಮ ಈ ಒಂದು ಸಾಧನೆಗಳಿಗೆ ಹಾಗೂ ಇನ್ನೂ ಸಾಧನೆ ಮಾಡ್ತಿರುವಂಥ ಮೆಟ್ಟಿಲುಗಳಿಗೆ ಎಲ್ಲದಕ್ಕೂ ಅಭಿನಂದನೆಗಳು ನಿಮಗೆ ಸ್ಪರ್ಶ ಅವರೇ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್ಗೆ ಇವತ್ತು ಆರ್ಗ್ಯಾನಿಕ್ ಸಂತೆಗೆ ಬಂದಿದ್ದೀರಾ? ಹೌದು. ಸೊ ಬಫೆ ಬ್ರೇಕ್ಫಾಸ್ಟ್ ಆಗಿದೆ, ಕಾರ್ಯಕ್ರಮ ಇನ್ನೂ ನಡೀತಾ ಇದೆ. ಸೊ ಹಾಗೆಯೇ ಮಾತಾಡೋಣ, ನಿಮ್ಮದು ಸಂಗೀತದ ಜರ್ನಿ ತುಂಬ ಜನಕ್ಕೆ ಗೊತ್ತಿದೆ, ಹೇಗೆ ಜರ್ನಿ ಶುರು ಮಾಡಿದ್ರಿ, ಹಾಗೆಯೇ ನಿಮ್ಮದೊಂದು ಲೈಫ್ ಸ್ಟೈಲು, ನೀವು ಕೂಡ ಇಷ್ಟು ಖುಷಿ ಖುಷಿಯಾಗಿ ಧ್ವನಿ ಉಳಿಸ್ಕೊಂಡು ಬಂದಿದ್ದೀರಾ, ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಯಾವ ರೀತಿ ನಿಮ್ಮದು ಒಂದು ಲೈಫ್ ಸ್ಟೈಲ್ ಇದೆ, ಹೇಗೆ ನೀವು ಜೀವನವನ್ನು ನೋಡೋ ರೀತಿ ಹೇಗಿದೆ? ಸೊ ಸಾಕಷ್ಟು ಜನ ಅನ್ಕೋತಾರೆ ಸಂಗೀತಗಾರರಂದ್ರೆ ಫುಡಲ್ಲಿ ರೆಸ್ಟ್ರಿಕ್ಷನ್ಸ್ ಇಟ್ಕೊಳ್ಬೇಕು ಮತ್ತೆ ನಮ್ಮ ಲೈಫ್ ಸ್ಟೈಲ್ ಹೀಗೆ ಇರಬೇಕು ಅಂತ. ಹೌದು, ಸಂಗೀತಗಾರರು ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಇದು ಅನ್ವಯ ಆಗುತ್ತೆ. ಸೊ ವಾಯ್ಸ್ನ ಕಾಪಾಡ್ಕೊಳ್ಳೋದಕ್ಕೆ ನಾವು ಇಂಥದ್ದೇ ಮಾಡಬೇಕು, ಇಂಥದ್ದೇ ಮಾಡಬಾರ್ದು ಅಂತ ಅನ್ಕೋತೀವಿ ಸಾಕಷ್ಟು ಬಾರಿ. ಬಟ್ ನನಗೆ, ನಾನು ಎದೆ ತುಂಬಿ ಹಾಡುವನ್ನಲ್ಲಿ ಹಾಡ್ತಿದ್ದಾಗ ಎಸ್ ಪಿ ಸರ್ ಒಂದು ಮಾತು ಹೇಳಿದ್ರು, ಗಂಟ್ಲನ್ನ ಯಾವತ್ತೂ ಸೂಕ್ಷ್ಮ ಮಾಡ್ಕೋಬೇಡಿ, ಎಲ್ಲಾದನ್ನು ತಿನ್ನಿ, ರಫ್ ಅಂಡ್ ಟಫ್ ಆಗಿರ್ಬೇಕಾಗಿದೆ ಧ್ವನಿ, ನೀವು ಅದಕ್ಕೆ ಇಮ್ಯೂನ್ ಆಗ್ಬಿಡ್ತೀರಾ. ಕರೆಕ್ಟ್. ಯಾವಾಗ ನೀವು ಗಂಟ್ಲನ್ನ ನಾನು ಕೋಲ್ಡ್ ತಿನ್ನಲ್ಲ ತಿನ್ನಲ್ಲ ಅಂತ ಸೂಕ್ಷ್ಮ ಮಾಡ್ಕೊಳ್ತೀರೋ, ಟಿಪ್ ಟಿಪ್ ಇದು ಎಲ್ಲ ಸಿಂಗರ್ಸ್ಗೂ, ಒಂದ್ ಎರಡು ಸಲ ಹುಷಾರ್ ತಪ್ಪೋದು, ಬಟ್ ಅದಾದ್ಮೇಲೆ ನಿಮ್ಗೆ ಅದೇನೆ ಅಭ್ಯಾಸ ಆಗುತ್ತೆ, ಸರಿ ಹೋಗುತ್ತೆ. ಯಾಕೆ ಇದನ್ನ ಹೇಳಿದ್ರು ಅಂದ್ರೆ, ಸಿಂಗರ್ಸು ಎಲ್ಲಾ ಕಡೆ ಟ್ರಾವೆಲ್ ಮಾಡ್ತಿರ್ತಾರೆ, ಎಲ್ಲೋ ನೀರ್ ಕುಡಿಬೇಕಾಗತ್ತೆ, ಎಲ್ಲೋ ಊಟ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಇದ್ದಾಗ ನೀವ್ ಅಲ್ಲಿ ಹೋಗ್ ನಾ ನೀರ್ ಕುಡಿದ ತಕ್ಷಣ ನನ್ ವಾಯ್ಸ್ ಹೋಗ್ಬಿಡ್ತು, ಹಾಡಕ್ಕಾಗಲ್ಲ ಅನ್ನೋ ಅಂತ ಪರಿಸ್ಥಿತಿ ಬರಬಾರದು ಅಂತ. ಸೊ ಇದು ನಾನು ಗ್ರೇಟೆಸ್ಟ್ ಟಿಪ್ ಒಬ್ಬ ಲೆಜೆಂಡ್ ಇಂದ. ಸೊ ಇದು ಈ ಲೈಫ್ ಸ್ಟೈಲು ಸಿಂಗರ್ಸ್ ಎಲ್ಲಾರು ಅಳವಡಿಸ್ಕೊಳ್ಳೋದಲ್ಲದೆ ಎಲ್ಲರೂ ಅಳವಡಿಸ್ಕೊಂಡ್ರೆ ಇದು ತುಂಬಾ ಒಳ್ಳೇದು. ಆಮೇಲೆ ಇನ್ನೊಂದೇನಂದ್ರೆ, ನಮ್ದೆಲ್ಲ ಒಂಥರ ಬಿಸಿ ಲೈಫ್ ಸ್ಟೈಲ್, ಯಾವಾಗ ರೆಕಾರ್ಡಿಂಗ್ಸ್ ಬರುತ್ತೆ ಗೊತ್ತಿರಲ್ಲ, ಯಾವಾಗ ಅಂತ ಟೈಮ್ ಅಲ್ಲಿ ನಮ್ಗೆ ಊಟ ತಿಂಡಿ ಯಾವಾಗ್ಲೂ ಮಾಡ್ತೀವಿ, ಆಸಿಡಿಟಿಗಳಾಗತ್ತೆ, ಗ್ಯಾಸ್ಟ್ರೈಟಿಸ್ ಆಗತ್ತೆ, ಈ ತರದ ಪ್ರಾಬ್ಲಮ್ಸ್ ನೀವ್ ಯಾವ ಮ್ಯೂಸಿಷಿಯನ್ ಆರ್ಟಿಸ್ಟ್ ನ ಹೋಗಿ ಕೇಳಿದ್ರು ಇದೇ ಪ್ರಾಬ್ಲಮ್ ಹೇಳ್ತಾರೆ. ನಿಜ. ಸೊ ಇಂಥ ಟೈಮಲ್ಲಿ ನನಗೆ ಈ ಆರ್ಗ್ಯಾನಿಕ್ ಸಂತೆಗೆ ಬಂದಾಗ ಅನ್ಸಿದ್ದು ಏನಂತಂದ್ರೆ, ಇಲ್ಲಿರೋಂಥ ಈ ಸಾಮೆ ನವಣೆ ಎಲ್ಲದನ್ನು ನೋಡಿದಾಗ, ಇದು ಪ್ರಾಬಬ್ಲಿ ನಾವು ಇದನ್ನ ಅಳವಡಿಸ್ಕೊಂಡ್ರೆ ನಮ್ಮ ಲೈಫ್ ಸ್ಟೈಲ್ ಸ್ಲೋಲಿ ಅಟ್ಲೀಸ್ಟ್ ಎಲ್ಲವೂ ಒಟ್ಟಿಗೆ ಟ್ರಾನ್ಸ್ಫಾರ್ಮೇಶನ್ ಆಗೋದು ಕಷ್ಟ ಅನಿಸ್ಬೋದು ಇನಿಷಿಯಲಿ. ಹೌದು, ಸ್ಲೋಲಿ ವಿ ಕ್ಯಾನ್, ಖಂಡಿತ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಪ್ರಾಬಬ್ಲಿ ನಮ್ಮ ಲೈಫ್ ಸ್ಟೈಲ್ ಇನ್ನೂ ಚೆನ್ನಾಗಾಗುತ್ತೆ, ನಾವ್ ಇನ್ನೂ ಚೆನ್ನಾಗಿ ಆರೋಗ್ಯವಾಗಿರ್ತೀವಿ, ಹಾಡ್ಬೋದು, ಪರ್ಫಾರ್ಮ್ ಮಾಡ್ಬೋದು. ಸೊ ಇದೇ ಇದ್ರಲ್ಲಿ ಒಂದು ಒಳ್ಳೆ ಹಾಡ್ ಬಂದ್ಬಿಡ್ಲಿ ಸ್ಪರ್ಶ, ಮತ್ತೆ ಹಂಗೆ ಮಾತು ಕಂಟಿನ್ಯೂ ಮಾಡೋಣ. ನಿನ್ನ ಹಾಡ್ ಕೇಳ್ಬೇಕು ಅಂತ ಕಾಯ್ತಾ ಇದ್ದೀನಿ ಆಕ್ಚುಲಿ ನಿಮ್ ಧ್ವನಿಗಾಗಿ. ನನಗೆ ಬೇಂದ್ರೆ ಅಜ್ಜ ಅವ್ರ ಹಾಡುಗಳು ಬಹಳ ಇಷ್ಟ, ವೆರಿ ಮೀನಿಂಗ್ ಫುಲ್ ಇರುತ್ತೆ, ಜೀವನ ಅರ್ಥಗಳನ್ನು ಅದರಲ್ಲಿ ಆಳಾರ್ಥ ನಮ್ಗೆ ಹುದುಗಿರುತ್ತೆ ಅದರಲ್ಲಿ. ಹೌದು ಹೌದು, ಅವರು ಜೀವನದ ಬಗ್ಗೆನೆ ಒಂದು ಅದ್ಭುತವಾಗಿ ಬರೆದಿರುವಂತ ಒಂದು ಹಾಡನ್ನ ಹಾಡ್. ಓಕೆ ಸೂಪರ್.
ಹಾವು ಈವಿನ ನಾವು ನೀವಿಗೆ ಆನು ತಾನಾದ ತನನನ ಹಾವು ಈವಿನ ನಾವು ನೀವಿಗೆ ಆನು ತಾನಾದ ತನನ ನಾನು ನೀನಿನ ಏನೆ ನಾನಿಗೆ ಬೇನೇನು ಜಾಣಿನ ಚಾರು ತಂತ್ರಿಯ ಚರಣ ಚರಣದ ಘನ ಘನಿತ ಚತುರಸ್ವನ ಹತವೋ ಹಿತವೋ ಆ ಅನಾಹತ ಇತಿಗೆ ಮಿತೀತಿ ನನನನ ಬೆನ್ನಿನಾಣಿಕೆ ಜನನ ಜಾಣಿಕೆ ಮನನವೇ ಸಹಿತ ಸ್ತನ ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾಕು ನಾಕಿ ನಾಕು ನಾಕೆ ತಂತಿ ವಾವ್ ತುಂಬಾ ಸುಂದರವಾಗಿ ಬಂತು ತುಂಬಾ ಬ್ಯೂಟಿಫುಲ್ ಅದು ನಾಕು ತಂತಿದು ಒಂಥರ ಎಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ ಸಾಲುಗಳ ಹಾಗಿದೆ ನಿಜವಾಗ್ಲು ಅದಕ್ಕೆ ತಕ್ಕ ಹಾಗೆ ಮೈಸೂರ್ ಅನಂತ ಸ್ವಾಮಿಯವರ ಟ್ಯೂನ್ ಕೂಡ ಅಷ್ಟೇ ಚೆನ್ನಾಗಿದೆ ಕಂಪೋಸಿಂಗ್ ಹಾಗೆ ಬ್ಯೂಟಿಫುಲ್ ಸಿಂಗಿಂಗು ಆಯ್ತು ಸ್ಪರ್ಶ ಕಡೆ ವೆರಿ ಬ್ಯೂಟಿಫುಲ್ ಹಾಗೆ ಈಗ ಬರೀ ಹಾಡುಗಳಂತೂ ಈಗ ನೀವು ಹಿಂದೂಸ್ತಾನಿಯಿಂದ ಪ್ರಾರಂಭ ಮಾಡಿದ್ದು ಸೊ ಹಾಗೆ ಮತ್ತೆ ನಂತರ ನಾನು ಪಂಡಿತ್ ದತ್ತಾತ್ರೇಯ ವೇಲಣ್ಕರ್ ಅವ್ರ ಬಳಿ ವಿನಾಯಕ್ ತೋರ್ವಿ ಅವ್ರ ಶಿಷ್ಯರು ಅವರು ಅವ್ರ ಬಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಶುರು ಮಾಡಿದ್ದು ನನಗೆ ಭಾವಗೀತೆಗಳು ಅಂದರೆ ಮೊದಲಿಂದನೂ ತುಂಬ ಹುಚ್ಚು ಆ್ಯಂಡ್ ನನಗೆ ಏನು ಆಸೆ ಇತ್ತು ಅಂತಂದರೆ ಚಿಕ್ಕ ವಯಸ್ಸಿಂದನೂ ಈ ಆಕಾಶವಾಣಿನಲ್ಲಿ ಬರ್ತಾ ಇದ್ದಂಥ ಭಾವಗೀತೆಗಳು ಎಮ್ ಎಸ್ ಐ ಎಲ್ ಗೀತೆಗಳು ಎಲ್ಲ ಕೇಳಿ ಬೆಳೆದಿದ್ದು ಸೊ ರತ್ನಮಾಲ ಪ್ರಕಾಶ್ ಮ್ಯಾಮ್ ಆ ಫೀಲ್ಡಲ್ಲಿ ದೊಡ್ಡ ಲೆಜೆಂಡು ಅವರು ಧ್ವನಿ ಕೇಳಿಕೊಂಡೆ ಬೆಳೆದಿದ್ದು ಸೊ ಅವ್ರ ಹತ್ರ ಪಾಠ ಕಲಿಬೇಕು ಅಂತ ಭಾಳ ಆಸೆ ಇತ್ತು ಅದು ನನಗೆ ಆ ಸಂದರ್ಭ ಒದಗ್ ಬಂತು ವೆರಿ ಗುಡ್ ಅವ್ರ ಹತ್ರನೇ ನಾನು ಭಾವಗೀತೆ ಸುಗಮ ಸಂಗೀತವನ್ನ ಕಲಿಯೋದಕ್ಕೆ ಶುರು ಮಾಡಿದೆ ಸೊ ನಾನು ಅವ್ರ ಶಿಷ್ಯನೇ ಅದಾದ ನಂತರ ನಾನು ಸಾಕಷ್ಟು ರಿಯಾಲಿಟಿ ಶೋಸ್ಗೆಲ್ಲ ಹೋದೆ ಎದೆ ತುಂಬಿ ಹಾಡುವೆನು ಸರಿಗಮಪ್ಪಗೆ ಹೋದೆ ಅಲ್ಲಿ ನನ್ನ ಗುರುಗಳು ಕೆ ಎಂ ಕುಸುಮ ಅಂತ ನನ್ನ ಸಿನಿಮಾ ಮ್ಯೂಸಿಕ್ ಅಲ್ಲಿ ಹೇಗೆ ಹಾಡಬೇಕು ನುವಾನ್ಸಸ್ ಏನು ಅನ್ನೋದನ್ನೆಲ್ಲ ಗೈಡ್ ಮಾಡಿದ್ರು ಸೊ ಅದಾದ್ಮೇಲೆ ಎದೆ ತುಂಬಿ ಹಾಡುವೆನುವಿಂದ ಆಚೆ ಬರ್ತಿದ್ದಂಗೆ ನಾನು ಆಕ್ಚುಲಿ ಯಾವಾಗ ಬಿ ಎಸ್ ಸಿ ಮಾಡ್ತಾ ಇದ್ದೆ ನಮ್ಮಮ್ಮ ಇದು ಪ್ರಿನ್ಸಿಪಲ್ ಆಗಿದ್ರು ಕಾಲೇಜ್ನಲ್ಲಿ ಸೊ ಅವ್ರಿಗೆ ಏನಂದ್ರೆ ನಾನು ಓದ್ಬೇಕು ಅದಾದ್ಮೇಲೆ ನೀನ್ ಏನ್ ಬೇಕಾದ್ರೂ ಆಯ್ಕೆ ಮಾಡ್ಕೊ ಫೀಲ್ಡ್ ಅಂತ ಎಲ್ಲ ಪೇರೆಂಟ್ಸ್ಗೆ ಅದೊಂದು ಇದ್ದೇ ಇರುತ್ತೆ ಅದು ಕೂಡ ನಿಮ್ ತಾಯಿಯವರು ಕೂಡ ತುಂಬಾ ಫೇಮಸ್ ಎಂ ಆರ್ ಕಮಲಾ ಅವರು ಅವರು ಕೂಡ ಸಾಹಿತಿ ಕನ್ನಡಕ್ಕೆ ಸಾಕಷ್ಟು ಒಂದು ಕೊಡುಗೆ ಕೊಟ್ಟಿದ್ದಾರೆ ಮತ್ತೆ ಅವ್ರಿಗೂ ಇರುತ್ತೆ ಮಗಳು ಓದ್ಲಿ ಆಮೇಲೆ ಏನಾದ್ರೂ ಮಾಡ ಅಂದ್ರೆ ಆ ಆಯ್ಕೆ ಇದ್ದಿದ್ರಿಂದ ನನಗೆ ನನಗೆ ಆಮೇಲೆ ಬಯಾಲಜಿ ಅಂದ್ರೆ ಬಹಳ ಆಸಕ್ತಿ ನಾನು ಎಂ ಎಸ್ ಸಿ ಮೈಕ್ರೋ ಬಯಾಲಜಿ ಮಾಡಿದ್ದು ಬಟ್ ಅದಾದ್ಮೇಲೆ ನಾನು ಬರೀ ಮೈಕ್ ಹಿಡ್ಕೊಂಡು ಮುಂದುವರೆಸಿದೆ ಸೂಪರ್ ಮೈಕು ಬರೀ ಹಾಡು ವೇದಿಕೆ ಪ್ಲೇ ಬ್ಯಾಕ್ ಅಲ್ಲದೆ ಮೆಟ್ರೋ ಸಾಗಲ್ ನೋಡ್ತಾ ಇದ್ದೆ ಸಿಕ್ಕಾಪಟ್ಟೆ ಆಕ್ಟಿಂಗ್ ಎಲ್ಲ ಮಾಡ್ತೀರಾ ಡಬ್ಬಿಂಗ್ ಎಲ್ಲ ಎಷ್ಟೆಷ್ಟು ಒಳ್ಳೆ ಒಳ್ಳೆ ಡಬ್ಬಿಂಗ್ ಎಷ್ಟು ಯಾವ್ದ್ಯಾವ್ದು ಫಿಲಮ್ಸ್ ಅಲ್ಲಿ ಮಾಡಿದೀರಾ ಹೇಳಿ ಹಾಗೆ ಲೀಡಿಂಗ್ ಅನಂತ್ ವರ್ಸಸ್ ನುಸರತ್ ವಿನಯ್ ರಾಜ್ಕುಮಾರ್ ಅವ್ರ ಸಿನಿಮಾಯಿಂದ ಸ್ಟಾರ್ಟ್ ಮಾಡಿದ್ದು ಡಬ್ಬಿಂಗ್ ಅದಾದ್ಮೇಲೆ ಗಣೇಶ್ ಅವ್ರದ್ದು ಗೀತಾ ಅಂತ ಒಂದು ಸಿನಿಮಾ ಬಂದಿತ್ತು ಗಾಳಿಪಟ ಟೂ ಅಲ್ಲಿ ಡಬ್ ಮಾಡಿದ್ದೆ ಪೌಡರ್ ಅಂತ ಶರ್ಮಿಳಾ ಮಂಡ್ರೆ ಅವ್ರ ಡಬ್ ಮಾಡಿದ್ದೆ ರತ್ನನ್ ಪ್ರಪಂಚ ಅಲ್ಲಿ ಡಬ್ ಮಾಡಿದ್ದೆ ಈಗ ಸಾಕಷ್ಟು ಸ್ಟ್ರೇಟ್ ಸಿನಿಮಾಗಳಿಗಂತೂ ಮಾಡ್ತಾನೆ ಇರ್ತೀನಿ ಈಗ ಡಬ್ಬಿಂಗ್ ಓಪನ್ ಆದ್ಮೇಲೆ ಬೇರೆ ಭಾಷೆಯಿಂದ ನಮ್ ಕನ್ನಡಕ್ಕೆ ಡಬ್ ಸೊ ಇತ್ತೀಚೆಗೆ ಕಲ್ಕಿನಲ್ಲಿ ದೀಪಿಕಾ ಪಡ್ಕೊಂಡೆ ಅವ್ರಿಗೆ ಕನ್ನಡದಲ್ಲಿ ಡಬ್ ಮಾಡಿದ್ದೆ ನೋಡಿ ಕಲ್ಕಿ ವಾಯ್ಸ್ ದೀಪಿಕಾ ಪಡ್ಕೊಂಡೆ ವಾಯ್ಸ್ ಇವರ ಸ್ಪರ್ಶ ಅಂದ್ರೆ ಪೊನ್ನಿನ್ ಸೆಲ್ವನ್ ಅಲ್ಲಿ ತ್ರಿಷಾ ಅವ್ರಿಗೆ ಮಾಡಿದ್ದೆ ಬಾಹುಬಲಿನಲ್ಲಿ ಅನುಷ್ಕಾ ಶೆಟ್ಟಿಗೆ ಮಾಡಿದ್ದೆ ಸೊ ನಂಗೆ ಆಕ್ಚುಲಿ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗ್ತಾ ಹೋಯ್ತು ಡಬ್ಬಿಂಗ್ ಅಲ್ಲಿ ವಂಡರ್ಫುಲ್ ಈಗ ಡಬ್ಬಿಂಗ್ ಅಲ್ಲೂ ಚೆನ್ನಾಗಿ ಗುರುತಿಸ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಆದ್ಮೇಲೆ ಇನ್ನು ಒಳ್ಳೆ ಧ್ವನಿ ನೋಡಿ ಬರೀ ಹಾಡಿಗಷ್ಟೇ ಸೀಮಿತ ಅಲ್ಲ ಎಲ್ಲಾದ್ರೂ ಹೇಗಾದ್ರೂ ನೀವು ಯೂಸ್ ಮಾಡ್ಕೋಬಹುದು ಅಂತ ಯಾಕಂದ್ರೆ ಈಗ ಆಪರ್ಚುನಿಟೀಸು ಹಾಗೆ ಇದೆ ಸೊ ನಿಮ್ದು ಲೈಫ್ ಸ್ಟೈಲ್ ಹೇಗಿದೆ ಫುಡ್ ಹ್ಯಾಬಿಟ್ಸ್ ಹೇಗಿದೆ ಯಾವ ಥರ ಡಯಟ್ ನೀವು ಫಾಲೋ ಮಾಡ್ತೀರಾ ಇದೆಲ್ಲದಕ್ಕೂ ಆಕ್ಟಿವ್ ಆಗಿರಬೇಕು ಅಂದರೆ ಆ್ಯಕ್ಚುಲಿ ನಾನು ಅಂದರೆ ಬೆಳಿಗ್ಗೆ ನಾನು ತುಂಬ ಬೇಗ ಅಂತ ಏನು ಹೇಳಲ್ಲ ಒಂದು 6:30 ಕೇಳ್ತೀನಿ ಅದಾದ್ಮೇಲೆ ಸ್ವಲ್ಪ ಸಂಗೀತಗಾರ್ತಿ ಆಗಿರೋದ್ರಿಂದ ಒಂಚೂರು ವಾಯ್ಸ್ ಎಕ್ಸಸೈಸಸ್ ರಿಯಾಜ್ ಒಂದಷ್ಟು ಮಾಡ್ತೀನಿ ಅದಾದ್ಮೇಲೆ ಒಂದು ಇವಾಗ ಸದ್ಯಕ್ಕೆ ಜಿಮ್ಮಿಗೆ ಸೇರ್ಕೊಂಡಿರೋದ್ರಿಂದ ಜಿಮ್ಮಿಗೆ ಹೋಗಿ ಬರ್ತಾ ಇದ್ದೀನಿ
ಈಗ ಒಂದಷ್ಟು ತಿಂಗಳುಗಳಿಂದ ಸ್ಟ್ರಿಕ್ಟ್ ಆಗಿ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಲೇಬೇಕು ಅಂತ ಮಾಡ್ತಿದ್ದೀನಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅದು ಮುಖ್ಯ, ಎಸ್ಪೆಷಲಿ ಆರ್ಟಿಸ್ಟ್ಗೆ. ನಾನು ಅವಾಗಲೇ ಹೇಳಿದಂಗೆ ನಮಗೆ ಟೈಮಿಂಗ್ಸ್ ಇರಲ್ಲ, ಯಾವಾಗ್ಲೂ ನಾವು ಓಡ್ತಾ ಇರ್ತೀವಿ, ಅಲ್ಲಿಂದ ಇಲ್ಲಿಗೆ ಹೋಗು ಇಲ್ಲಿಂದ ಅಲ್ಲಿಗೆ ಹೋಗು. ಬಟ್ ಕೊನೆಗೆ ಅನ್ನಿಸ್ತು ನನಗೆ ಇದೆಲ್ಲವನ್ನು ಮೀರಿ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ, ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ಎಲ್ಲೋ ಒಂದ್ ಟೈಮ್ ನಮ್ಗೆ ಅನ್ಸಕ್ ಶುರು ಆಗ್ಬಿಡುತ್ತೆ, ಅಯ್ಯೋ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಓಡ್ತಾ ಇದ್ದೀನಿ, ಮಾಡ್ತೀನಿ, ಸರಿಯಾಗಿ ಮೇ ಬಿ ನಾ ಸರಿಯಾಗಿ ತಿಂತಾ ಇಲ್ವೇನೋ ಅಲ್ವಾ, ನಾನು ಸರಿಯಾಗಿ ನನ್ನಂಗೆ ನಾನು ನೋಡ್ಕೋತಾ ಇಲ್ವೇನು. ಸೆಲ್ಫ್ ಅವೇರ್ನೆಸ್ ಒಂದು ಸ್ವಲ್ಪ ಶುರು ಆದಾಗ ಆರೋಗ್ಯದ ಕಡೆ ಗಮನ ಬರುತ್ತೆ ಅನ್ಸುತ್ತೆ. ಖಂಡಿತ ಅಲ್ವಾ. ಸೊ ಹಾಗಾಗಿ ಈಗ ಕಾನ್ಸಂಟ್ರೇಟ್ ಮಾಡಿ ಇಂತಿಂಥ ಟೈಮ್ಗೆ ತಿಂಡಿ, ಇಂತಿಂಥ ಟೈಮ್ಗೆ ಊಟ ಅಂತ ಮಾಡ್ಕೊಂಡ್ಮೇಲೆ ನನಗೇನೆ ಸಾಕಷ್ಟು ಚೇಂಜಸ್ ಕಾಣಿಸ್ತಾ ಇದೆ. ಸೊ ಹಿತಮಿತವಾಗಿ ಆಹಾರವನ್ನ ಯಾವಾಗ ತಿಂತೀವೋ ನನ್ಗೆ ಕಾನ್ಶಿಯಸ್ ಆಗಿ, ಹೌದು ಕಾನ್ಶಿಯಸ್ ಈಗ ನನ್ನ ಇದು ಫ್ರೆಂಡ್ ತಂದೆ ಯಾವಾಗ್ಲೂ ಹೇಳೋರು ನಿಂಗೆ ಇನ್ನೊಂದು ತುತ್ತು ತಿನ್ಬೇಕು ಅನ್ನಿಸ್ದಾಗ ನಿಲ್ಲಿಸ್ಕೊಡ್ಬೇಕು ಅಂತ. ಸೊ ಆ ಮಿತವಾದಂತಹ ಆಹಾರ ಸೇವನೆ ಮಾಡಿಕೊಂಡು ಈಗ ಒಂಚೂರು ಎನರ್ಜಿನೂ ಜಾಸ್ತಿ ಆಗಿದೆ ಕಾಣಿಸ್ತಾ ಇದೆ. ಪೋಸ್ಟ್ ಕೋವಿಡ್ ಎಸ್ಪೆಷಲಿ ಈ ಬ್ರೀದಿಂಗ್ ಪ್ರಾಬ್ಲಮ್ ತುಂಬಾ ಜನಕ್ಕಿದೆ ಅಂತ ಹೇಳೋರು, ಯಾಕಂದ್ರೆ ನಾವು ಮಾಸ್ಕ್ ಹಾಕೊಂಡೇ ಓಡಾಡ್ತಿದ್ವಿ. ಸೊ ಹಾಗಾಗಿ ಒಂದಷ್ಟು ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ಸ್ಟುಡಿಯೋಗೆ ಸುಸ್ತಾಗ್ ಬರ್ತಾ ಇತ್ತು, ಇವಾಗ ಅದೆಲ್ಲ ತುಂಬಾನೇ ಬೆಟರ್ ಆಗಿದೆ ಅಂತ ಅನ್ಸುತ್ತೆ. ನೋಡಿ ಅಂದ್ರೆ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ, ನಾವು ನಮ್ಮ ಒಂದು ಜೀವನ ಶೈಲಿ ಇರ್ಬೋದು, ಆಹಾರ ಶೈಲಿನೂ ಇರ್ಬೋದು, ಅದನ್ನು ಚೇಂಜ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಮ್ಮ ಮನಸ್ಥಿತಿಯಲ್ಲಿ ಬರಬೇಕದು. ಫಸ್ಟ್ ನಾವು ಆರೋಗ್ಯವಾಗಿರಬೇಕು ಅನ್ನೋದು. ಈಗ ನಮ್ಮ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಅವರೆಲ್ಲ ಎಷ್ಟು ಆರೋಗ್ಯವಂತರಾಗಿ ಗಟ್ಟಿಯಾಗಿ ಆಯುಷ್ಯವಂತರಾಗಿ ಇದ್ದಿದ್ದ ಕಾರಣನೇ ಕರೆಕ್ಟ್ ಒಳ್ಳೆ ಆಹಾರ ಅಲ್ವಾ. ಹೀಗಾಗಿ ಅವ್ರು ನ್ಯಾಚುರಲ್ ಆಗಿ ಬರ್ತಾ ಇತ್ತು, ಅವ್ರು ನ್ಯಾಚುರಲ್ ಆಗಿನೇ ಅವ್ರು ಆರೋಗ್ಯವಂತರ, ಅವ್ರು ಅದಕ್ಕೋಸ್ಕರ ಅಂತ ಏನು ಮಾಡ್ತಾ ಇರಲಿಲ್ಲ ಅವರು. ಸೊ ಇವಾಗ ಹೀಗಿದೆ, ಹೌದು ವಂಡರ್ಫುಲ್. ಸೊ ಎನಿವೇ ಇವರ್ ಇನ್ ಲೈಕ್ ಇಟ್ಸ್ ಗುಡ್ ಫುಡ್ ಮೂಮೆಂಟ್ ಅನ್ಬೋದು, ಒಂದು ಗುಡ್ ಲೈಫ್ ಸ್ಟೈಲ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಸೊ ಹಾಗೇನೆ ಸ್ಲೋಲಿ ಈಗ ಸಾವಯವನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಜನಗಳು, ಯಾಕಂದ್ರೆ ಎಲ್ಲ ಕಲುಷಿತವಾಗಿದೆ ಎಲ್ಲ ಕಡೆ, ಆಹಾರ ಕಲಬೆರಕೆ ಎಲ್ಲ ಇರೋದ್ರಿಂದ ಅದು ಒಂದು ಸ್ಲೋಲಿ ಅಡಾಪ್ಟೇಷನ್ ಬರಬೇಕು ಅನ್ಸುತ್ತೆ ಎಲ್ಲರಿಗೂ. ಕರೆಕ್ಟ್. ಒಂದು ಇನ್ನೊಂದು ನಮ್ಮ ಹಿರಿಯರಿಗೆ ಇದ್ದಂತಹ ರಿಸೋರ್ಸಸ್ ಏನಿತ್ತು ಅದಕ್ಕೆ ಯಾವ ಕಲಬೆರಕೆನೂ ಇರ್ತಿರ್ಲಿಲ್ಲ, ಪೆಸ್ಟಿಸೈಡ್ಸ್ ಹಾಕ್ತಿರ್ಲಿಲ್ಲ, ಹಾಗಾಗಿ ಅವರು ತಿಂತಾ ಇದ್ದಂತ ಆಹಾರನು ತುಂಬಾ ಶುದ್ಧವಾಗಿರ್ತಿತ್ತು. ಪರ್ಫೆಕ್ಟ್. ಈಗ ಏನಾಗ್ಬಿಡಿದೆ ಅಂತಂದ್ರೆ ನಾವೊಂದು ಟೊಮೆಟೊ ತಗೊಂಡ್ರೆ ಅದ್ರ ಮೇಲೆ ಇದು ವ್ಯಾಕ್ಸ್ ಇದೆಯಾ ಅಂತ ಕೆರೆದ್ ನೋಡ್ಬೇಕು, ಒಂದು ಸೇಬ್ ತಗೊಂಡ್ರೆ ಕೆರೆದ್ ನೋಡ್ಬೇಕು. ಹಾಗಾಗಿ ಈಗ ಸಾವಯವದ ಹತ್ರ ಹೋಗ್ತಿರೋದು ಒಂದು ದೊಡ್ಡ ಗ್ರೇಟ್ ಬದಲಾವಣೆ ಅಂತ ಹೇಳ್ಬೋದು. ನಿಜವಾಗ್ಲೂ ಖಂಡಿತ. ಈಗ ಮುಂದೆ ನಿಮ್ದು ಏನೇನು ಯೋಜನೆಗಳಿವೆ ನಿಮ್ಮ ಒಂದು ಲೈಫಲ್ಲಿ, ಯಾವ ಥರ ಹಾಡುಗಳದಿವ ನಾವು ಮೂವೀಸ್ ಲೈನ್ ಅಪ್ ಆಗಿವೆ ಏನಿದೆ? ಒಂದಷ್ಟು ವೆಬ್ ಸೀರೀಸು ಅಮೆಜಾನ್ ಪ್ರೈಮಲ್ಲಿ ಮತ್ತೆ ಹಾಟ್ ಸ್ಟಾರ್ ಅಲ್ಲೆಲ್ಲ ಬರ್ತಾ ಇದೆ ಮ್ಯಾಮ್, ಹಿಂದಿ ತಮಿಳು ಮಲಯಾಳಂ ಇಂದ ಕನ್ನಡಕ್ಕೆ ಡಬ್ ಆಗಿರೋದು. ಅದಾದ ನಂತರ ನನ್ಗೆ ಈಗ ದಸರಾ ಮತ್ತೆ ದೀಪಾವಳಿ ಟೈಮಲ್ಲಿ ಕಾನ್ಸರ್ಟ್ಸ್ ಯಾವಾಗ್ಲೂ ಜಾಸ್ತಿ ಇರುತ್ತೆ, ಸಾವಿರಾರು ಕಾನ್ಸರ್ಟ್ಸ್ ಎಲ್ಲ ಆಲ್ರೆಡಿ ಹಾಡಿದ್ದೀರಾ ನೀವು ಲೈವ್ ಅಲ್ಲಿ. ಕರೆಕ್ಟ್. ಸೊ ಈ ವರ್ಷ ನನಗೇನ್ ಯೋಜನೆ ಇದೆ ಅಂದ್ರೆ ನಂದೇ ಆದಂತ ಒಂದು ಬ್ಯಾಂಡ್ ಫಾರ್ಮ್ ಮಾಡ್ಬೇಕು ಅಂತ ಯೋಜನೆ ಇದೆ. ಒಂದು ವೈರಲ್ ಆಗಿದೆ ಅಲ್ಲ ನಿಮ್ದು ವಿಡಿಯೋ, ಅದು ಎಂತದ, ಯಾವ್ದ್ರ ಬಗ್ಗೆ ಇತ್ತದು? ಅದು ಇಟ್ಸ್ ಆಕ್ಚುಲಿ ಇದು ಲವ್ ಸಾಂಗ್, ಅದು ಇಬ್ರು ಡಾನ್ಸರ್ಸ್ ನೃತ್ಯ ಅಂತ ಇವರು ಮಯೂರಿ ಉಪಾಧ್ಯಾಯ ಅವ್ರದ್ದು ಡಾನ್ಸ್ ಕ್ಲಾಸ್ ಇಂದ ಬಂದಂತಹ ಇಬ್ರು ಸ್ಟೂಡೆಂಟ್ಸ್ ಅದನ್ನ ಪರ್ಫಾರ್ಮ್ ಮಾಡಿದ್ರು, ತುಂಬಾ ಅದ್ಭುತವಾಗಿ ಡಾನ್ಸ್ ಮಾಡಿದ್ರು. ಅದು 2016 ರಿಲೀಸ್ ಮಾಡಿದ್ದು, ಮಿಲಿಯನ್ಸ್ ಆಫ್ ವ್ಯೂಸ್ ಹೊಟ್ಟೋಯ್ತು ಅದು ಸಾಂಗ್. ಗ್ರೇಟ್ ಅಲ್ವಾ. ಸುಮ್ಮನೆ ನಾ ಯಾವುದೇ ಒಂದು ಹಾಡು ವೈರಲ್ ಆಗ್ಬೇಕು ಅಂದ್ರೆ ಇಟ್ ಶುಡ್ ಬಿ ಸ್ಪೆಷಲ್. ಅಲ್ಲಿ ಡಾನ್ಸ್ ಮಾಡಿದಂತವ್ರು, ಅಂಡ್ ಅಲ್ಲಿ ವಿಶೇಷ ಏನಂದ್ರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ನ ಇದುವರೆ ತನಕನೂ ಭೇಟಿನೇ ಆಗಿಲ್ಲ. ಹಾಡು ಸಪರೇಟ್, ಟ್ರ್ಯಾಕ್ ಸಪರೇಟ್, ಅದಕ್ಕೆ ನೀನು ಹಾಡಿದ್ದು. ಅವರು ಹೈದರಾಬಾದ್ ಅವರು ಮ್ಯೂಸಿಕ್ ಡೈರೆಕ್ಟರ್. ಸೊ ಅವ್ರು ನನಗೆ ಟ್ರ್ಯಾಕ್ ಕಳಿಸ್ಕೊಟ್ರು, ನಾನು ಇಲ್ಲಿಂದ ವಾಯ್ಸ್ ಮಿಕ್ಸ್ ಮಾಡಿ ಕಳಿಸ್ತೇನೆ. ಸೊ ಇದುವರೆಗೂ ಭೇಟಿ ಆಗಿಲ್ಲ, ಬಟ್ ಆ ಸಾಂಗ್ ತುಂಬಾ ದೊಡ್ಡ ಹಿಟ್ ಆಗಿದ್ದು ನಮ್ಮೆಲ್ಲರಿಗೂ. ನೀನೆ ಅಂತ. ಓಕೆ, ವಂಡರ್ಫುಲ್, ಕಂಗ್ರಾಚುಲೇಷನ್ಸ್ ಅದಕ್ಕೂ ಕೂಡ. ಯಾಕಂದ್ರೆ ಇಷ್ಟು ಕಾಂಪಿಟೇಷನ್ ಇದೆ ವರ್ಲ್ಡ್ ಅಲ್ಲಿ, ಎಲ್ಲರೂ ತಮ್ಮದೇ ಆದಂತ ಒಂದು ಅನನ್ಯತೆಯನ್ನ ಮಾಡ್ತಾನೆ ಇರ್ತಾರೆ. ಜೊತೆಗೆ ನಮ್ದು ಒಂದು ಅನನ್ಯತೆ ಗುರುತಿಸುವಂತದ್ದು ಆಯ್ತು ಅಂದ್ರೆ ಖುಷಿ ಸಿಗುತ್ತೆ ಅಲ್ವಾ? ಅದು ಒಂಥರ ಗ್ರೇಟ್ ಅಚೀವ್ಮೆಂಟ್ ಅನ್ಸುತ್ತೆ, ಸಾರ್ಥಕ ಅನ್ಸುತ್ತೆ, ನಾವು ಮಾಡಿರೋದು ರೀಚ್ ಆಗ್ತಾ ಇದೆ ಅನ್ನೋತರ. ಖಂಡಿತ, ತುಂಬಾ ಖುಷಿ ಆಯ್ತು, ವಂಡರ್ಫುಲ್. ಇನ್ನೊಂದ್ ಲೈನ್ ಯಾವ್ದಾದ್ರು ಹಾಡ್ ಬಿಡಿ ಸ್ಪರ್ಶ ಅವರೇ, ಆಮೇಲೆ ನಾವು ಮಾತುಕತೆ ಮುಗಿಸೋಣ. ನೀನೆ ಅಂತ ಹೇಳಿದ್ರಲ್ಲ, ಅದರಿಂದಲೇ ಒಂದು ನಾಲ್ಕು ಸಾಲ ಹಾಡ್ತೀನಿ. ಎಸ್, ನೀನೆ ನೀರಜ ಶರಣಿ, ನೀರವ ಮೌನದಿ ಸೆಳೆದೆ ನನ್ನನೇ,
ಹೃದಯ ಬಡಿತ ನೀ ತಾನೇ ಒಲವ ಸುಧೆಯು ನೀನೇ ಇಲಿಯ ದನಿಯು ನೀನೇ ಕನವರಿಸುವೆ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಹೌದು ಇಟ್ ವಾಸ್ ಅ ವೆರಿ ನೈಸ್ ಟ್ರ್ಯಾಕ್ ವೆರಿ ಗುಡ್ ಕಾಂಗ್ರಾಚುಲೇಷನ್ಸ್ ಸ್ಪರ್ಶ ಅವರೇ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಕೊನೆಯದಾಗಿ ನಮ್ಮ ಈ ಇವತ್ತಿನ ಅನುಭವ ಹೇಗಿತ್ತು ದ ಗ್ರೀನ್ ಪಾತ್ ರೆಸ್ಟೋರೆಂಟ್ ಅಲ್ಲಿ ಒಂದು ಆರ್ಗಾನಿಕ್ ನಂಗೆ ತುಂಬಾ ಖುಷಿ ಆಯ್ತು ಬಂದಿದ್ದು ಬರ್ತಿದ್ದಂಗೆ ಒಂದು ಗ್ರೀನ್ ಬೋರ್ಡ್ ಮೇಲೆ ನನ್ನ ಹೆಸರನ್ನ ವೆಲ್ಕಮ್ ಅಂತೆಲ್ಲ ಬರೆದು ಇಟ್ ವಾಸ್ ವೆರಿ ಹಾರ್ಟ್ ವಾರ್ಮಿಂಗ್ ಅಂತ ಅನಿಸ್ತು ನಂಗೆ ಆಮೇಲೆ ಬರ್ತಿದ್ದಂಗೆ ಆರತಿ ಮಾಡಿ ಅದೆಲ್ಲ ಮಾಡಿದ್ದು ತುಂಬಾ ಸಂತೋಷ ಆಯ್ತು ಮನೆಯೊಳಗಡೆನೆ ಬರ್ತಿದ್ದೀನಿ ಅಂತ ಅನಿಸ್ತು ಸೊ ಒಂದು ಮನೆಯ ವಾತಾವರಣ ಇದ್ದಿದ್ರಿಂದ ತಿಂಡಿ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೆ ಮನೆಯಲ್ಲೇ ಮಾಡಿದಂತ ತಿಂಡಿ ತರಾನೇ ಇತ್ತು ಡೈಟ್ ಫುಡ್ ಎಲ್ಲ ಸಿಕ್ತು ಅಂದ್ರೆ ಯಾರ್ ಬೇಕಾದ್ರೂ ತಿನ್ಬಹುದಾದಂತ ಆಹಾರ ಅಂಡ್ ತುಂಬಾ ಆರೋಗ್ಯಕರವಾದಂತ ಆಹಾರ ಇದು ಸ್ಪ್ರೌಟ್ಸ್ ಇತ್ತು ಇಡ್ಲಿ ಇತ್ತು ಅದಾದ್ಮೇಲೆ ರಾಗಿ ಗಂಜಿ ಇತ್ತು ಆಮೇಲೆ ಪುದೀನ ಜ್ಯೂಸ್ ಇತ್ತು ಸೊ ಎಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗಿರುವಂತ ಆಹಾರವನ್ನ ಕೊಟ್ಟು ನನ್ನ ಚೆನ್ನಾಗಿ ನೋಡ್ಕೊಂಡು ಪ್ರವೀಣಮ್ಮ ಇಷ್ಟು ಚೆನ್ನಾಗಿ ಮಾತಾಡಿಸಿ ಕಳಿಸ್ತಿದ್ದಾರೆ ಸೊ ಇಲ್ಲಿಗೆ ಬಂದಿದ್ದು ಗ್ರೀನ್ ಪಾತ್ ಆರ್ಗ್ಯಾನಿಕ್ ಹೋಟೆಲ್ಗೆ ಬಂದಿದ್ದು ಬಹಳ ಸಂತೋಷ ಎಲ್ಲರೂ ಒಂದ್ಸರಿ ಇಲ್ಲಿ ಪ್ರಯತ್ನ ಮಾಡಿ ಖಂಡಿತ ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಬರ್ತೀನಿ ಎಸ್ ಇಲ್ಲಿ ಪಾರ್ಟಿನೂ ಅದು ಮಾಡಬಹುದು ನಾವು ಇಲ್ಲಿ ಓ ಫ್ಯಾಂಟಾಸ್ಟಿಕ್ ಆರಾಮಾಗಿದೆ ಅಂಡ್ ಯು ಕ್ಯಾನ್ ಆರ್ಡರ್ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಹ್ಯಾವ್ ಇಟ್ ಆ ತರನೇ ಇದೆ ಓಕೆ ಹಾಗಿದೆ ಸ್ಪರ್ಶ ಅವರೇ ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಸಾವಯವ ಮಾತುಕತೆ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಹಾಡುಗಳನ್ನು ಹಾಡಿ ಕೇಳಿಸಿದ್ರಿ ನಮ್ಮವ್ರಿಗೆ ಥ್ಯಾಂಕ್ ಯು ಹೀಗೆ ಬರ್ತಾ ಇರಿ ಖಂಡಿತ ಖಂಡಿತ ಥ್ಯಾಂಕ್ ಯು ನನ್ನನ್ನು ಇನ್ವೈಟ್ ಮಾಡಿದ್ದು ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿ ನನಗೂ ತುಂಬ ಸಂತೋಷ ಸ್ಪರ್ಶ ಅವರೇ ಸರಿ ಹಾಗಿದ್ರೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಸಾವಯವ ಮಾತುಕತೆ ದ ಫೇಮಸ್ ಸಿಂಗರ್ ಸ್ಪರ್ಶ ಆರ್ಕೆ ಅವರ ಜೊತೆಗೆ